भया भेत करो यम्मा यदे डगन बुड़तो माय गुडनेस। हेलो गाइस हेगिद्रा एल्लरू नानंतु सक्कत्तागिदीनि। ಲಾಸ್ಟ್ ವಿಡಿಯೋದಲ್ಲೇ ನಿಮ್ಗೊಂದು ಹೇಳಿದೆ, ಬನ್ನಿ ಲಾಸ್ಟ್ ವಿಡಿಯೋದಲ್ಲೇ ನಿಮ್ಗೊಂದು ಹೇಳಿದೆ ಈ ವಿಡಿಯೋದಲ್ಲಿ ಸ್ಪೆಷಲ್ ಇರುತ್ತೆ ಅಂತ. ನೀವೇನಾದರೂ ಬೆಂಗಳೂರಿಗೆ ಪ್ಲ್ಯಾನ್ ಮಾಡ್ತಿದ್ರೆ ತುಂಬ ಸಖತ್ತಾಗಿರೋಂಥ ಪ್ಲೇಸ್ಗಳಿದ್ದಾವೆ, ಅದರಲ್ಲಿ ಕೆಲವು ಪ್ಲೇಸ್ಗಳನ್ನು ಇವತ್ತು ನಿಮಗೆ ತೋರಿಸ್ತೀನಿ. ಈ ಲಾಲ್ ಬಾಗು, ಕಬ್ಬನ್ ಪಾರ್ಕು, ಬೊಟಾನಿಕಲ್ ಗಾರ್ಡನ್ನು, ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು, ನ್ಯಾಷನಲ್ ಪಾರ್ಕು ಇವೆಲ್ಲ ಯಾವುದು ತೋರಿಸಲ್ಲ. ಮತ್ತು ಬೆಂಗಳೂರಲ್ಲಿ ಮೇಜರ್ ಪ್ಲೇಸಸ್ ಮತ್ತು ಶಾಪಿಂಗ್ ಆಗಿರಲಿ ಅಥವಾ ಏನಾದ್ರು ಚೆನ್ನಾಗಿ ನೋಡಬೇಕು ಅಂತಿದ್ರೆ ಆ ಪ್ಲೇಸಸ್ಗಳನ್ನ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಈ ಐರಾವತದಿಂದ ಮೊದಲು ಎಮ್ ಜಿ ರೋಡು, ಆಮೇಲೆ ಕಮರ್ಷಿಯಲ್ ಸ್ಟ್ರೀಟ್ನ ರೌಂಡ್ ಹಾಕೋ ಬರೋಣ, ಬನ್ನಿ. ಈ ಟ್ರಾಫಿಕ್ ಪೊಲೀಸ್ ಎದುರುಗಡೆ ಹೆಲ್ಮೆಟ್ ಹಾಕ್ದಿರ ಓಡಾಡೋದು ಒಂಥರ ಮಜಾ ಸಿಗುತ್ತೆ. ಎಮ್ ಜಿ ರೋಡಲ್ಲಿ ಇದ್ದೀನಿ. ಎಮ್ ಜಿ ರೋಡ್ ಮಹಾತ್ಮ ಗಾಂಧೀಜಿ ರೋಡ್ ಇದು. ಕೊರೋನಾ ಬಂದಮೇಲೆ ತುಂಬಾ ಸ್ವರ್ಗೋಗಿದೆ. ಡೆಲ್ಲಿ, ಮುಂಬೈ, ಪುಣೆ, ಮಹಾರಾಷ್ಟ್ರ ಎಲ್ಲ ಕಡೆ ಇದೆ. ಕೋಲ್ಕತ್ತಾದಲ್ಲೂ ಎಮ್ ಜಿ ರೋಡ್ ಇದೆ. ಈ ಎಮ್ ಜಿ ರೋಡ್ ಎಲ್ಲ ಕಡೆಯೂ ಫೇಮಸ್ ಆಗಿದೆ, ಯಾಕಂತಂದರೆ ಎಲ್ಲ ಸಿಟಿಗಳಲ್ಲೂ ಮಧ್ಯಭಾಗದಲ್ಲಿ ಈ ಎಮ್ ಜಿ ರೋಡ್ ಸಿಚುಯೇಟ್ ಆಗಿದೆ. ಆದರೆ ಈ ಸಂಡೇ ಆಗಿದ್ರೂ ಯಾರೂ ಇಲ್ಲ, ಜನ ಎಲ್ಲ ಕಡೆ ಖಾಲಿ 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 ಖಾಲಿ. ಇಲ್ಲೊಂದು ವ್ಯಾಪಾರಸ್ಥರು ಇದ್ದಾರೆ. ಈ ಕೊರೋನಾ ಬಂದಮೇಲೆ ಈಗ ಓಪನ್ ಆಗಿದೆ, ಎಲ್ಲ ಜನಗಳು ಓಡಾಡ್ತಾ ಇದ್ದಾರೆ. ಆದ್ರೂ ಯಾಕೆ ನಿಮ್ಮ ಬಿಸ್ನೆಸ್ ಡಲ್ ಹೊಡಿತಾ ಇದೆ? ಇವತ್ತು ಸಂಡೇ ಆಗಿದ್ರು ತುಂಬ ಜನ ಬರ್ತಿದ್ರು, ಮುಂಚೆ ಮನೆಯಿಂದ ಆಚೆನೆ ಬರ್ತಾ ಇಲ್ಲ. ಮತ್ತು ಇನ್ನೊಂದೇನಂತಂದರೆ ಎಮ್ ಜಿ ರೋಡಿಗೆ ಬರ್ತಾ ಇದ್ದವ್ರು ಎಲ್ಲ ಆಲ್ಮೋಸ್ಟ್ ಈ ಟೆಕ್ಕಿಗಳು ಮತ್ತು ಐ ಟಿ ಬಿ ಟಿಲಿ ಕೆಲಸ ಮಾಡೋರು. ಆದರೆ ಈ ಕೊರೋನಾ ಟೈಮಲ್ಲಿ ಎಲ್ಲರೂ ಮನೆಗೆ ಅವ್ರವ್ರ ಊರ ಕಡೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಎಮ್ ಜಿ ರೋಡ್ ಅನಾಥವಾಗಿದೆ, ಒಂಥರ ಸ್ಪೀಡ್ ಬ್ರೇಕರ್ ಅಂತಲೇ ಅನ್ಬೋದು. ಕೊರೋನಾ ಅದು ಸುಮಾರು ಕಡೆ ನೋಡಿದ್ರೆ ಅದು ಒಂಥರ ಒಳ್ಳೆಯದೂ ಆಯಿತು, ಬಟ್ ಈ ಈ ಈ ಥರ ಜನಗಳಿಗೆ ಅದು ತುಂಬಾ ಹೊಡೆತ ಬಿದ್ದಿದೆ. ₹500 ಮೂರು ಸೇಲ್ ಆಗ್ದಿರ ಸೇಲ್ ಆಗ್ದಿರ. ಇವ್ರ ಪಾಪ ಎಲ್ಲಾನು ಕಮ್ಮಿಗೆ ಮಾಡ್ತಾ ಇದ್ದಾರೆ, ಆದರೂ ತಗೊಳ್ಳೋಕ್ಕೆ ಜನ ಬರ್ತಾ ಇಲ್ಲ. ಇದು ಅಷ್ಟೇ ಅಲ್ಲ, ₹500 ಮೂರು ಟಿ ಶರ್ಟ್ಗಳು ಸಿಗ್ತಾ ಇದೆ ಇಲ್ಲಿ. ನಾರಿಯರ ವಸ್ತುಗಳು ಇದೇನಿದು, ಬಲೂನಾ? ಹೇರ್ ಬ್ಯಾಂಡ್. ಇದು ಇದು ಓಲ, ಇದು ಇಷ್ಟಿಷ್ಟು ದೊಡ್ಡ ಓಲ. ಏನು ಇದು? ₹450. ಓಕೆ. ಈ ಹೀಲ್ಸ್ ಎಷ್ಟಾಗುತ್ತೆ? ಇದು 1500. 1500 ಹೇಳಿ 1000 ಕೊಡ್ತೀರಾ? ಓಕೆ. ಇದು ಮೇಕಪ್ ಮಾಡ್ಕೊಳ್ಳೋಗಿ ಯೂಸ್ ಮಾಡ್ತಾರಲ್ಲ, ಈ ಚಿಕ್ಕದು ಐಬ್ರೋಗ್ ಅನ್ಸುತ್ತೆ. ನೇಟಿವ್ಲಿ ವೇರ್ ಆರ್ ಯು ಫ್ರಮ್? ಕ್ಯಾಲ್ಕಟಾ. ಕ್ಯಾಲ್ಕಟಾ. ಆ್ಯಂಡ್ ಯು ಹ್ಯಾವ್ ಹೌ ಈಸ್ ಯುವರ್ ಜಾಬ್ ಗೋಯಿಂಗ್ ಡ್ಯೂ ಟು ದಿಸ್ ಕೊರೋನಾ ಆ್ಯಂಡ್ ಆಲ್? ಕೊರೋನಾ ಸ್ಯಾಮ್ಸಂಗ್ ಇಟ್ ನಾಟ್ ಎಫೆಕ್ಟ್ ಮಚ್, ಬಟ್ ಯಸ್ ಸ್ಟಿಲ್ ಯಾ ಆ್ಯಂಡ್ ಪೀಪಲ್ ಆಲ್ಸೋ ವೆರಿ ಲೆಸ್ ಇನ್ ದಿಸ್ ಏರಿಯಾ. ಆ್ಯಕ್ಚುಲಿ ಇಲ್ಲಿ ಮುಂಚೆ ಕೊರೋನಾಗಿಂತ ಮುಂಚೆ ಏನಾಗ್ತಿತ್ತು, ಗಾಡಿನ ಟೂ ವೀಲರ್ನ ಒಂದೇ ಒಂದು ನಿಮಿಷನೂ ಬಿಡ್ತಾ ಇರಲಿಲ್ಲ ಟ್ರಾಫಿಕ್ ಪೊಲೀಸರು. ಆದರೆ ಇವಾಗ ಕಾರ್ಗಳನ್ನ ಇಲ್ಲಿ ಆರಾಮಾಗಿ ನಿಲ್ಲಿಸ್ತಾ ಇದ್ದಾರೆ, ಅರ್ಧ ರೋಡ್ ಬರೀ ಪಾರ್ಕಿಂಗೇ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಗಾಡಿಗಳೇ ಓಡಾಡ್ತಾ ಇಲ್ಲ, ಪಾರ್ಕಿಂಗ್ ಆದರೂ ಆಗಲಿ ಅಂತ ಆರಾಮಾಗಿ ಗಾಡಿ ಹಾಕ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಈ ಪ್ಯಾಂಡಮಿಕ್ ಟೈಮಲ್ಲಿ ನೀವು ಏನಾದರೂ ಬಂದರೆ ಪಾರ್ಕಿಂಗ್ ಚಾರ್ಜಸ್ನ ಉಳಿಸ್ಬೋದು, ಆರಾಮಾಗಿ ನೀವು ಕಾರ್ ಪಾರ್ಕಿಂಗ್ನ ರೋಡಲ್ಲೇ ನಿಂತ್ಕೊಬೋದು. ಚೆಸ್ ಗೇಮ್ ನೀವು ಆಡ್ತಿರಲ್ಲ ಇಲ್ಲಿ, ಒರಿಜಿನಾಲಿಟಿಲಿ ಆಡ್ಬೋದು. ಇದು ಒಂಥರ ಏನ್ಷಿಯಂಟ್ ಚೆಸ್. ಇದು ಮಾರ್ಬಲಲ್ಲಿ ಮಾಡಿರೋದು, ಇಲ್ಲ ಇಲ್ಲ ಇದು ಪ್ಲಾಸ್ಟಿಕಲ್ಲಿ ಮಾಡಿರೋದು.
ಬಟ್ ಲುಕ್ಸ್ ಲೈಕ್ ಮಾರ್ಬಲ್. ಇದು ವುಡ್ಡಲ್ಲಿ ಮಾಡಿರೋದು. ವೇರ್ ಈಸ್ ಅವರ್ ರಾಜಾ? ದಿಸ್ ಇಸ್ ರಾಜಾ. ಸೂಪರ್. ಇದೇ ಶಾಪಲ್ಲಿ ನೀವು ಅಪ್ಸ್ಟೇರ್ಸ್ ಬಂದರೆ ಮೇಲೆ ಇಂಪೋರ್ಟ್ ಮಾಡ್ಕೊಂಡಿರೋಂಥ ಕಾರ್ಪೆಟ್ಸ್ಗಳನ್ನ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೀವು ಆಸಕ್ತಿ ಇದ್ದರೆ ತಗೊಳ್ಳಬೋದು. ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದರೆ ಇಂಪೋರ್ಟ್ ಮಾಡ್ಕೊಂಡಿರೋದು ಬೇರೆ ದೇಶಗಳಿಂದ. ತಗೊಳೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೋಡಿ, ತುಂಬ ಚೆನ್ನಾಗಿದೆ. ಅಲ್ಲಿ ಹಿಂದೆ ಕಾಣ್ತಾ ಇರೋದು ಮಹಾತ್ಮ ಗಾಂಧೀಜಿ ರೋಡು. ಅಲ್ಲಿ ಮೆಟ್ರೋ ಸ್ಟಾಪ್ ಇದೆ, ಇಲ್ಲಿ ಮೆಟ್ರೋ ಸ್ಟಾಪ್ ಇದೆ. ಇಲ್ಲ ಅಂತಂದರೆ ಯಾವುದು ಬೇಡ ಅಂದರೆ ಆಟೋಗಳಿದೆ. ಅದು ಇಲ್ಲ ಅಂತಂದರೆ ನಿಮ್ಮ ಕಾರಲ್ಲಿ ಒಳಗಡೆ ಪಾರ್ಕಿಂಗ್ ಹಾಕ್ಕೊಬೋದು. ಅಲ್ಲೊಂದು ಪಾರ್ಕಿಂಗ್ ಸ್ಪಾಟ್ ಇದೆ. ಈ ಮಹಾತ್ಮ ಗಾಂಧೀಜಿ ರೋಡಿಂದ ನೀವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಬೇಕಂದ್ರೆ ಇಲ್ಲೊಂದು ಸಂಧಿ ಇದೆ. ಇಲ್ಲಿಂದ ತಗೊಂಡು ಇಲ್ಲಿ ಬೋರ್ಡ್ ಹಾಕಿರ್ತಾರೆ ನಿಮಗೆ. ಇಲ್ಲಿಂದ ಸಂಧಿ ಒಂದೇ ದಾರಿ. 500 meters ಕಮರ್ಷಿಯಲ್ ಸ್ಟ್ರೀಟ್ ಸಿಕ್ಕೋಗ್ಬಿಡುತ್ತೆ. ಗೇರ್ ಗಾಡಿ, ಪೆಟ್ರೋಲು, ಡೀಸಲು ಗಾಡಿಗಳಲ್ಲಿ ಓಡಾಡೋ ಜನಗಳಿಗೆ ಸಡನ್ನಾಗಿ ಎಲೆಕ್ಟ್ರಿಕ್ ಗಾಡಿ ಕೊಟ್ಟರೆ ಒಂಥರ ಮಜಾ ಸಿಗುತ್ತೆ. ಯಾಕಂದರೆ ಓಡಿಸೋವಾಗ ಬೆಣ್ಣೆ 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 ಥರ ಹೋಗುತ್ತೆ. ಎಲೆಕ್ಟ್ರಿಕ್ ಗಾಡಿ ಈಸ್ ದ ಬೆಸ್ಟ್. ಅಂದರೆ ಏನಂದರೆ ಡಿಸ್ಅಡ್ವಾಂಟೇಜು ಸ್ವಲ್ಪ ಸ್ಪೀಡಾಗಿ ಹೋಗಲ್ಲ, ನಿಧಾನಕ್ಕೆ ಹೋಗುತ್ತೆ. ಅದೊಂದು ಬಿಟ್ಟರೆ ಇನ್ನೆಲ್ಲ ಪರ್ಫೆಕ್ಟ್. ಮತ್ತು ಇದ್ರದ್ದು ಕಾಸ್ಟು ಅಷ್ಟೇ ಕಮ್ಮಿ. ಇದೇನು ಪ್ರಮೋಷನಲ್ ವೀಡಿಯೋ ಏನಲ್ಲ, ಆದ್ರೂ ಹೇಳಬೇಕನ್ನಿಸ್ತು ಹೇಳಿದೆ. ಈ ಸಿಟಿಗಳಲ್ಲಿ ಸಿಗ್ನಲ್ ಮಧ್ಯೆ ಓಡಾಡೋದು ತುಂಬ ಈಸಿ. ಮತ್ತು ಹೆಲ್ಮೆಟ್ಟು, ಲೈಸೆನ್ಸು, ಇನ್ಶೂರೆನ್ಸು ಇವೆಲ್ಲ ಏನೂ ಅಗತ್ಯ ಇಲ್ಲ. ಆರಾಮಾಗಿ ಯಾರು ಬೇಕಾದ್ರೂ ಓಡಾಡಿಸ್ಬೋದು. ಭಯ ಆಗೋಯ್ತು ಗುರು. ಎಮ್ಮ ಎದೆ ಡಗ್ಗನ್ಬಿಡ್ತು. ಮೈ ಗುಡ್ನೆಸ್. ಮೋಸ್ಟ್ಲಿ ನಾನು ಈ ಗ್ಲಾಸ್ ಎಲ್ಲ ಹಾಕ್ಕೊಂಡು ಒಳ್ಳೆ ದೊಡ್ಡ ಕಳ್ಳನ ಥರ ಕಾಣಿಸ್ಬಿಟ್ಟಿದ್ದೀನಿ ಆ ನಾಯಿಗೆ. ಅಯ್ಯಪ್ಪ ಡಗ್ಗನ್ಬಿಡ್ತು ಎದೆ ಒಂದ್ಸಲ. ಆದರೂ ಹೋಯ್ ಅಂತೆ ಸುಮ್ಮನೆ ಇರಲಿ ಅಂತ. ನಾನು ಹಿಂದೆ ಕಾಣ್ತಾ ಇರೋದು ನಿಮಗೆ ಮಿನ್ಸ್ ಸ್ಕ್ವಯರ್ ಅಂತ. ಫೋಟೋಶೂಟ್ಗೆಲ್ಲ ಸಖತ್ತಾಗಿರುತ್ತೆ. ಒಳ್ಳೆ ಪ್ಲೇಸು, ಹೇಳಿ ಮಾಡಿಸ್ದಂಥ ಪ್ಲೇಸ್ ಅದು. ಈ ಯಾವುದು ಇದು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಇದೆ, ಎದುರುಗಡೆನೆ ಮಿನ್ಸ್ ಸ್ಕ್ವಯರ್ ಇದೆ. ಅದು ಫೋಟೋಶೂಟ್ಗೆ ದಿ ಬೆಸ್ಟ್ ಪ್ಲೇಸ್. ಸುತ್ತ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಪರ್ದೆ ಹಾಕಿದ್ದಾರೆ ಅಷ್ಟೇ, ಸದ್ಯ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ. ಅದಾದಮೇಲೆ ಪರ್ದೆ ಬೇಕಾದ್ರೆ ದಾಟ್ಕೊಂಡು ನೀವು ಹೋಗಿ ಫೋಟೋಶೂಟ್ ಮಾಡಿಸ್ಕೊಬೋದು. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇದ್ದೀನಿ. ಈಗ ಎಲ್ಲ ಖಾಲಿ ಖಾಲಿ ಖಾಲಿ. ಇದೇ ಸಿಕ್ಕಿದ ಟೈಮು ಅಂತ ಕಾಮಗಾರಿ ಮಾಡ್ಕೊಂಬಿಡ್ತಾ ಇದ್ದಾರೆ ನಮ್ಮ ಸರ್ಕಾರದವರು. ಒಳ್ಳೆ ಕೆಲಸ, ಯಾಕಂತಂದರೆ ಜನ ಇಲ್ಲದೆ ಇರೋ ಟೈಮಲ್ಲಿ ಆರಾಮಾಗಿ ಕಾಮಗಾರಿ ಮಾಡ್ಕೊಬೋದು. ಜನ ಇರೋವಾಗ ಕಾಮಗಾರಿ ಮಾಡಿಕೊಂಡು ತೊಂದರೆ ಮಾಡೋಕ್ಕಿಂತ ದಿಸ್ ಈಸ್ ದಿ ಬೆಸ್ಟ್ ಎಲೆಕ್ಟ್ರಿಕ್ ಕಾರು. ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಾರಿಯರು ಜಾಸ್ತಿ ಬರ್ತಾರೆ ಕಮರ್ಷಿಯಲ್ ಸ್ಟ್ರೀಟ್ಗೆ. ಯಾಕಂತಂದರೆ ಇಲ್ಲಿ ಬರೀ ಅವ್ರದ್ದೇ ವಸ್ತುಗಳು, ಬರೀ ಅವ್ರದ್ದೇ ಐಟಮ್ಸು. ನೀವು ಎಲ್ಲಿಂದ ಎಲ್ಲಿಗೆ ನೋಡಿದ್ರೆ ಎಮ್ ಜಿ ರೋಡಲ್ಲಂತೂ ಆಲ್ಮೋಸ್ಟ್ ಸ್ವಲ್ಪ ವೆರೈಟಿ ಸಿಗುತ್ತೆ ನಿಮಗೆ, ಬೇರೆ ಬೇರೆ ವಸ್ತುಗಳಲ್ಲಿ ವೆರೈಟಿ ಸಿಗುತ್ತೆ. ಆದರೆ ಈ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅವ್ರು ಹಾಕ್ಕೊಳ್ಳೋಂಥ ಮರ್ಚೆಂಡೈಸು, ನೈಲ್ ಪಾಲಿಶು, ಮೇಕಪ್ಸು, ಫೌಂಡೇಶನ್ಸು, ಆಮೇಲೆ ಸಾಕ್ಸು, ವ್ಯಾನಿಟಿ ಬ್ಯಾಗು, ಎಲ್ಲ 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 ಪ್ರತಿಯೊಂದು ಸಿಗುತ್ತೆ. ಲೇಡೀಸ್ಗೆ, ಹುಡುಗಿಯರಿಗೆ, ಆಂಟಿದೀರಿಗೆ ಹೇಳಿ ಮಾಡಿಸಿದ್ದಂತಹ ಜಾಗ ಈ ಕಮರ್ಷಿಯಲ್ ಸ್ಟ್ರೀಟ್. ಶಾಪ್ಸ್ಗಳೆಲ್ಲ ಖಾಲಿ ಖಾಲಿ ಹೊಡಿತಾ ಇದೆ. ಯಾಕಂತಂದರೆ ಜನ ಇಲ್ಲ, ಜನ ಬರೋಕ್ಕೆ ಮನೆಯಿಂದ ಆಚೆ ಬರೋಕ್ಕೆ ಎದುರುಕೋತಾ ಇದ್ದಾರೆ. ಇದೇ ಟೈಮಲ್ಲಿ ನೀವು ಬಂದು ಶಾಪಿಂಗ್ ಮಾಡಿದ್ರೆ ಸ್ವಲ್ಪ ಕಮ್ಮಿಗೆ ಸಿಗ್ಬೋದು ನಿಮಗೆ. ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಮಾಡ್ತಿದ್ದಾರೆ. ಅಲ್ಲಿರೋದು ಈಸ್ಟ್ ಸೈಡ್ ಮಾಲ್. ಅಲ್ಲಿ ನಿಮಗೆ ಇಂಪೋರ್ಟೆಡ್ ಮರ್ಚೆಂಡೈಸ್ಗಳು ಸಿಗುತ್ತೆ, ತುಂಬಾ ಅದ್ಭುತವಾಗಿದೆ. ನೆದರ್ಲ್ಯಾಂಡಿಂದ ಮತ್ತು ಇಟಲಿಯಿಂದ ಇಂಪೋರ್ಟ್ ಮಾಡ್ಕೊಂಡಿರೋಂಥ ಮರ್ಚೆಂಡೈಸ್ಗಳು ಸಿಗುತ್ತೆ. ಅದ್ರ ಎದುರುಗಡೆ ಯು ವಿಲ್ ಗೆಟ್ ಕ್ಯೂಟ್ ಕ್ಯೂಟ್ ಡಾಲ್ಸ್. ಇದಿಷ್ಟು ಕಮರ್ಷಿಯಲ್ ಸ್ಟ್ರೀಟ್ನ ಕತೆ ಆಯಿತು. ಓ ಮೈ ಗಾಡ್. ಫೈನಲಿ ದೀಸ್ ಪೀಪಲ್ ಹ್ಯಾಸ್ ಚೇಂಜ್ಡ್. ಆಸ್ಕರ್ ಅವಾರ್ಡ್ ಗೋಸ್ ಟು ಕೊರೋನಾ. ಇದೇ ಖುಷಿಗೆ ಒಂದು ಗೋಲ್ಗಪ್ಪ. ನೀಟಾಗಿ ಗ್ಲೌಸ್ ಹಾಕ್ಕೊಂಡು, ಮಾಸ್ಕ್ ಹಾಕ್ಕೊಂಡು, ವಾ ವಾ ವಾ, ಡ್ರೀಮ್ ಕಮ್ ಟ್ರೂ. ಎಷ್ಟೋ ವರ್ಷದ ಕನಸಾಗಿತ್ತು ಈ ಸ್ಟ್ರೀಟ್ ಸೈಡ್ ವೆಂಡರ್ಸು ಗ್ಲೌಸ್ ಮತ್ತು ಮಾಸ್ಕ್ ಹಾಕ್ಕೊಳ್ಳೋದು. ಏ ನಾನು ಫಸ್ಟು. ಹಲೋ.
ರೌಂಡಾ ಇದು ನಂದಲ್ಲ ಇದು ಗಾಡಿ ಯಾಕ ಬಂದ್ಬಿಡ್ರಿ ಕೊಡ್ತೀನಿ ಕೇಳ್ದವ್ರಿಗೆಲ್ಲ ವ್ಲಾಗ್ ಮಾಡ್ತಾ ಮಾಡ್ತಾ ಸಂಜೆ ಆಗೋಯ್ತು ಪ್ರಶಾಂತವಾಗಿದೆ ಬೆಂಗಳೂರಲ್ಲಿ ಈ ತರ ವಾತಾವರಣ ಸಿಗ್ತಾ ಇದೆ ತುಂಬ ಕಮ್ಮಿ ಆಕ್ಚುಲಿ ಆದರೂ ಪ್ರಶಾಂತವಾಗಿದೆ ಒಂಥರ ತಣ್ಣಗಿದೆ ಉಫ್ ಫೈನಲಿ ಅಷ್ಟು ರಶ್ ಇಲ್ಲ ಮುಂಚೆ ಇದ್ದಷ್ಟು ಜನ ಜಾಸ್ತಿ ಇಲ್ಲ ಕಮ್ಮಿ ಆಗಿದ್ದಾರೆ ಬೆಂಗಳೂರಲ್ಲಿ ಒಂದಲ್ಲ ಒಂದು ಫೇಮಸ್ ಆಗಿರುತ್ತೆ ಒಂದು ಜಾಗದಿಂದ ಹಿಡಿದು ಇನ್ನೊಂದು ಜಾಗದವರೆಗೂ ಒಂದಲ್ಲ ಒಂದು ಜಾಗದಲ್ಲಿ ಏನಾದರೂ ಒಂದು ಫೇಮಸ್ ಆಗಿರುತ್ತೆ ಆ ಏನಾದರೂ ಒಂದು ಫೇಮಸ್ ಆಗಿರೋ ಒಂದರಲ್ಲಿ ನಾವು ಒಂದನ್ನು ಜಾಲನ ಹಿಡ್ಕೊಂಡು ಹೋದರೆ ಮಲ್ಲೇಶ್ವರಂಲ್ಲಿ ಒಂದು ಫೇಮಸ್ ಇರುತ್ತೆ ಆ ಒಂದು ಫೇಮಸ್ಸೇ ಈ ಈಟ್ ರಾಜ ವರ್ಲ್ಡಲ್ಲಿ ಯಾರೂ ಮಾಡದೇ ಇರೋಂಥ ಪ್ರಯತ್ನನ ಈ ರಾಜ ಮಾಡಿದ್ದಾರೆ ಝೀರೋ ವೇಸ್ಟೇಜ್ ಪ್ಲಾಸ್ಟಿಕ್ನೇ ಬಳಸಲ್ಲ ಇದೊಂದು ಜ್ಯೂಸ್ ಅಂಗಡಿ ತಿಪ್ಪುರ್ಲಾಗ ಹಾಕಿದ್ರೆ ನಿಮ್ಗೆ ಸ್ಟ್ರಾಕ್ ಕೊಡಲ್ಲ ಹಂಗನ್ಬಿಟ್ಟು ಒಂದೇ ಒಂದು ಪ್ಲಾಸ್ಟಿಕ್ ಆಗಲಿ ಪೇಪರ್ ಆಗಲಿ ಗ್ಲಾಸ್ನ ಯೂಸ್ ಮಾಡಲ್ಲ ಹಾಗಾದರೆ ಜ್ಯೂಸ್ ನಿಯಂತ್ರಲ್ಲಿ ಹಾಕ್ಕೊಡ್ತಾರೆ ಈ ಜ್ಯೂಸ್ ಗೋವಾ ಬಟ್ ಈ ಚೇಪೆಕಾಯಿಂದ ಮಾಡಿರೋಂಥ ಜ್ಯೂಸು ಆದರೆ ಈ ಕ್ಯಾಪ್ಸಿಕಮಲ್ಲಿ ಹಾಕ್ಕೊಡ್ತಾರೆ ಯಾಕಂದ್ರೆ ಪೇಪರ್ ಕಪ್ ಆಗಲಿ ಪ್ಲಾಸ್ಟಿಕ್ ಕಪ್ ಆಗಲಿ ಯೂಸ್ ಮಾಡಲ್ವಲ್ಲ ಅದೇ ಇದ್ರ ಸ್ಪೆಷಾಲಿಟಿ ಚೆನ್ನಾಗಿದೆ ಟೇಸ್ಟ್ ಚೇಪೆಕಾಯಿನ ಅರ್ಧಕ್ಕೆ ಕುಡ್ದಂಗಿದೆ ಲಾಸ್ಟಲ್ಲಿ ಉಳಿದಿರೋಂಥ ಕ್ಯಾಪ್ಸಿಕಮ್ನ ನೀವು ಡಸ್ಟ್ಬಿನ್ಗೆ ಹಾಕ್ಬೋದು ಅಥವಾ ನೀವೇ ತಿನ್ಕೊಬೋದು ಡಸ್ಟ್ಬಿನ್ಗೆ ಹಾಕಿದ್ರೆ ಹಸು ತಿನ್ನುತ್ತೆ ನೀವು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಹೆಂಗಾದರೂ ಮಾಡ್ಬೋದು ಚಾಯ್ಸ್ ಈಸ್ ಯುವರ್ಸ್ ಒಂಥರ ಬ್ಯೂಟಿಫುಲ್ ಆಗಿದೆ ನೋಡಿ ನೀವು ನೋಡೋಕ್ಕೂ ಅಷ್ಟೆ ಕ್ಯಾಪ್ ಓಪನ್ ಮಾಡಿದ್ರೆ ವಾವಾ ಜ್ಯೂಸ್ ಹಾನೆಸ್ಟ್ ಒಪಿನಿಯನ್ ಏನಂದರೆ ಅಷ್ಟು ಟೇಸ್ಟಿಯಾಗಿಲ್ಲ ಆದರೆ ಪ್ರತಿಯೊಂದು ಗುಟ್ಕಲ್ಲೂ ನಿಮ್ಗೇನಾದರೂ ಒಂದು ಹೆಲ್ದಿಯಾಗಿರೋದು ಸೇವಿಸ್ತಾ ಇದ್ದೀರಾ ಅಂತ ಅನಿಸುತ್ತೆ ಮೇಯ್ನಾಗಿ ಬೇಕಾಗಿರೋದು ಹೆಲ್ತ್ಗೆ ಹೆಲ್ತಿಯಾಗಿರೋ ಫುಡ್ ಬೇಕು ದಿಸ್ ಈಸ್ ದಿ ಬೆಸ್ಟ್ ಥಿಂಗ್ ಜ್ಯೂಸ್ ಕುಡ್ದಾದ್ಮೇಲೆ ಚೇಪೆಕಾಯಿನ ತಿನ್ಕೊಳ್ಳೋದಷ್ಟೇ ಇನ್ನೇನು ಮಾಡ್ತೀರಾ 50 ರೂಪಾಯಿಂದ ಸ್ಟಾರ್ಟ್ ಆಗಿದ್ದಂಥ ಈ ಬಿಸ್ನೆಸ್ಸು ಈಗ ದಿನಕ್ಕೆ ಏನಿಲ್ಲ ಅಂದರೂ 15-20 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಅದು ಖರ್ಚೆಲ್ಲ ಕಳೆದು ಒಂದು ಸಿಂಪಲ್ ಥಿಂಗ್ ಜ್ಯೂಸ್ ಅಂಗಡಿನ ಇಷ್ಟು ದೊಡ್ಡದಾಗಿ ಫೇಮಸ್ ಆಗೋ ಹಾಗೆ ಬೆಳೆದಿದ್ದು ಹೇಗೆ ಅಂತಂದರೆ ಇರೋವಂಥ ಚಿಕ್ಕ ಐಡಿಯಾ ಹಾಗೇ ಒಂದು ಸೋಷಿಯಲ್ ಕಾಳಜಿ ಇವೆರಡು ಸೇರ್ ಆಗಿದ್ದೆ ಈ ಈಟ್ ರಾಜ ಒಂದು ಯೂನಿಕ್ ಆಗಿ ಟ್ರೈ ಮಾಡಿದ್ರೆ ಖಂಡಿತ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಈ ಥರ ಏನಾದರೂ ಒಂದು ಐಡಿಯಾ ನಮ್ಮಲ್ಲೂ ಬರಬೇಕು ನಾವು ಈ ಥರದ್ದು ಏನಾದರೂ ಒಂದು ಸಾಧನೆ ಮಾಡಬೇಕು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಇನ್ನೊಂದು ಏನಾದರೂ ಸ್ಪೆಷಲಾಗಿ ತೊಗೊಂಬರ್ತೀನಿ ಅಲ್ಲಿವರೆಗೂ ಗುಡ್ ಬೈ